ಹಲೋ ನಮಸ್ಕಾರ, ನಾನು ಸಂತೋಷ್. ನೀವು ನೋಡ್ತಾ ಇದ್ರ ಡ್ರಾಯಿಡ್ ಕನ್ನಡ. ಸಾರಿ, ಆ್ಯಕ್ಚುಲಿ ನಾನು ಇಂಟ್ರೋ ಇದಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಡ್ರಾಯಿಡ್ ಕನ್ನಡ. ಎಸ್, 500,000 to 125,000 ಸಬ್ಸ್ಕ್ರೈಬರ್ಸ್. ಇನ್ನೂ ಒಂದು 30 ಸಬ್ಸ್ಕ್ರೈಬರ್ಸ್ ಜಾಯ್ನ್ ಆಗಬೇಕು ನನ್ನ ಈ ಒಂದು ಟೆಕ್ ಕುಟುಂಬಕ್ಕೆ. ಬಟ್ ಆಮ್ ಐ ಹ್ಯಾಪಿ? ವಾಟ್ ಅಬೌಟ್ ಅದರ್ ಯೂಟ್ಯೂಬರ್ಸ್? ಇದು ಕ್ವಶನ್ನು. ಹಾಗೆ ನಿಮ್ಮ ಹತ್ರ ಇದನ್ನು ಶೇರ್ ಮಾಡಬೇಕು ಅಂತ ವಿಡಿಯೋ ಮಾಡ್ತೇನೆ. ಆ್ಯಂಡ್ ಅಗೇನ್ ಡೋಂಟ್ ಥಿಂಕ್ ಇದು ಲಾಸ್ಟ್ ವೀಡಿಯೋ, ಮತ್ತೆ ಅದೇ ಥರ ಮಾಡ್ತೀನಿ ಅಂತಲ್ಲ. ಲಾಸ್ಟ್ ಟೈಮು ಭಾಳಷ್ಟು ಪ್ರೀತಿ ಕೊಟ್ಟಿದ್ರ, ಭಾಳಷ್ಟು ಸಪೋರ್ಟ್ ಮಾಡಿದ, ಭಾಳಷ್ಟು ಮೋಟಿವೇಟ್ ಮಾಡಿದ. ಆ ಒಂದು ವೀಡಿಯೋ ವ್ಯೂಸ್ ಆಗಿರ್ಬೋದು ಅಥವಾ ಬಂದಂಥ ಕಮೆಂಟ್ಸ್ಗಳಾಗಿರ್ಬೋದು, ಭಾಳಷ್ಟು ಜೋಶ ತುಂಬಿದೆ. ಬಟ್ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು, ವ್ಯೂಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಕನ್ನಡದಲ್ಲಿ ಟೆಕ್ ಕ್ರಿಯೇಟರ್ ಡ್ರಾಯಿಡ್ ಕನ್ನಡ ಚಾನಲ್ ಇತ್ತು ಅಂತ ಯಾರೂ ಮರ್ತೋಗ್ಬಾರ್ದು. ಓಕೆ, ನೋಡೋಣ ಆ ಟೈಮ್ ಎಷ್ಟು ಹಿಡಿದಿದೆ ಅಂತ ಅಲ್ವಾ. ನಮ್ಮ ಪ್ರಯತ್ನ ನಾವು ಮಾಡೋಣ ಅನ್ನೋದೇ ನನ್ನ ಒಂದು ಗುರಿ. ಸೊ 500,000 to 125,000 ಸಬ್ಸ್ಕ್ರೈಬರ್ಸ್ ಹೇಗಾಯಿತು ಆ ಒಂದು ಜರ್ನಿನ ಮಾತಾಡೋಣ. ಹಾಗೆ ಕೆಲವೊಂದು ಯೂಟ್ಯೂಬರ್ಸ್ಗಳ ಹೆಸರನ್ನ ತೊಗೋಬೇಕು ಅಂತ ಇದ್ದೀನಿ. ಆ್ಯಂಡ್ ಅವ್ರಿಗೆ ಒಂದು ಜಸ್ಟಿಸ್ ಸಿಗ್ತಾ ಇಲ್ಲ, ಅವ್ರನ್ನು ಕೂಡ ನೋಡಿ ಅನ್ನೋದು ಈ ಒಂದು ವೀಡಿಯೋದ ಉದ್ದೇಶ ಆಗಿರುತ್ತೆ. ಸೊ ವೀಡಿಯೋನ ಕೊನೆ ತನಕ ನೋಡಿ. ಸೊ ಇನ್ ಕೇಸ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಇನ್ನೊಂದು 30,000 ಬೇಕಿದ್ದಾರೆ 125,000 ಜನಕ್ಕೆ. ಆ್ಯಂಡ್ ಇನ್ನೂ ಜಾಸ್ತಿ ಜನ ಬರೋ ಹಾಗಿದ್ದರೆ, ಪ್ರೀತಿ ಇದ್ದರೆ ಆ್ಯಂಡ್ ಇಂಟ್ರೆಸ್ಟ್ ಇದ್ದರೆ, ಈಗಲೇ ಕೆಳಗಡೆ ಇರ್ತಕ್ಕಂತಹ ಅಡ್ರೆಸ್ ಕೂಡ ಪ್ರೆಸ್ ಮಾಡಿ ಚಾನಲ್ಗೆ ಜಾಯ್ನ್ ಆಗಿ. ಐ ಥಿಂಕ್ ಈ ಒಂದು ವೀಡಿಯೋ ಸೆಟಪ್ ಜಸ್ಟ್ ಕಾಮನ್ ಟಾಕ್ ಅಷ್ಟೇ. ಹಾಗೆ ಈ ಥರ ಇದೆ, ನನ್ನ ಈ ಥರ ಬ್ಯಾಕ್ಗ್ರೌಂಡ್ ಬೇರೆ ಇದೆ. ಯೂಶ್ವಲಿ ರೆಗ್ಯುಲರ್ ವೀಡಿಯೋ ನೋಡೋ ಗೊತ್ತಿರ್ತದೆ ಹೇಗಿದೆ, ಪರವಾಗಿಲ್ಲಲ್ಲ. ಓಕೆ, ಸೊ ಮೊದಲನೇದಾಗಿ ಎಕ್ಸಾಕ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಅಂದ್ಕೊತೀನಿ, ನನ್ನ ಒಂದು ಮೆಮೊರೀಸ್ ಇರ್ತಾರೆ ಫೇಸ್ಬುಕ್ಕಲ್ಲಿ ಬಂತು 500 ಸಬ್ಸ್ಕ್ರೈಬರ್ಸ್ ಅಂತ. ಒಂಥರ ಎಕ್ಸೈಟ್ ಆಗಿತ್ತು ಆ 500 ಆದಾಗಲೇ, ಒಂದು ಖುಷಿ ಇತ್ತು. ಎಸ್, ಅದರಲ್ಲೇ ಒಂದು ಸ್ವಲ್ಪ ಜನ ನಮ್ಗೆ ಗೊತ್ತಿರೋರು ಮಾಡಿರ್ತಾರೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಬೌಟ್ ಇಟ್, 125,000 ನಾನು ಯೂಶ್ವಲಿ ಕನ್ಸಿಡರ್ ಮಾಡ್ತೀನಿ. 25,000 ಇದ್ರೂ ಕೂಡ ವ್ಯೂಸ್ನ ಕಂಪೇರ್ ಮಾಡಿದರೆ ಇಟ್ ಈಸ್ ನಾಟ್ ಹ್ಯಾಪಿ ಮೂಮೆಂಟ್. ಬಟ್ ಆದರೂ ಕೂಡ ಒಂದು ಜಾಯ್ನ್ ಆಗಿದ್ರೆ ಒಂದು ಇಂಟ್ರೆಸ್ಟ್ ಇದೆ, ಅಟ್ಲೀಸ್ಟ್ ಯಾವಾಗಾದ್ರೂ ನೋಡ್ತಾರೆ ಅನ್ನೋ ಒಂದು ಇದರಲ್ಲಿ. ಬಟ್ ರೆಗ್ಯುಲರಾಗಿ ಒಂದು ಟೆಕ್ ವೀಡಿಯೋಸ್ಗಳನ್ನು ನೋಡಿದ್ರೆ ಭಾಳಷ್ಟು ಒಳ್ಳೆಯದು, ಚಾನಲ್ಗಳು ಹಾಗೆ ಇರ್ತದೆ. ಸೊ ಏನಾಗುತ್ತಂದರೆ, ಕೆಲವರು ಕ್ವಶನ್ ಮಾಡ್ತಾಯಿದ್ರು, ಒಬ್ಬರು ಕೆಲವೊಂದು ಈ ಹೊಸ ಯೂಟ್ಯೂಬರ್ಸ್ಗಳು ಅಥವಾ ಒಂದು ಜೋಶಲ್ಲಿ ಯಾವುದೋ ಒಂದು ಇನ್ಸ್ಪಿರೇಷನಲ್ಲಿ ಬಂದು ಸಡನ್ನಾಗಿ ಸ್ಟಾರ್ಟ್ ಮಾಡೋಂಥ ಯೂಟ್ಯೂಬರ್ಸ್ಗಳು ನಮ್ಮ ಹತ್ರ ದೇ ವಿಲ್ ಡೈರೆಕ್ಟ್ ಯುನೋ ಡೈರೆಕ್ಟಾಗಿ ಏನೋ ಮೆಸೇಜ್ ಮಾಡ್ತಾ ಇರ್ತಾರೆ, ಸಡನ್ನಾಗಿ ಕೊಲಾಬ್ರೇಷನ್ ಮಾಡಿ ಅಥವಾ ಕಮ್ಯುನಿಟಿ ಟ್ಯಾಬಲ್ ಹಾಕಿ ನಮ್ಮ ಚಾನಲ್ ಅಂತ ಅಂತಾರೆ. ಒಂದು ಸಿಂಪಲ್, ನಾನು 100 ನೀವು ಇದ್ದೀರಾ ಅಂತಂದರೆ, 100 ನೀವು ಸ್ಟಾರ್ಟ್ ಮಾಡ್ತಂದರೆ 100 ಚಾನಲ್ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಟ್ಟು ಅಥವಾ ಕಂಪ್ಲೀಟಾಗಿ ವೀಡಿಯೋ ಮಾಡಿಬಿಟ್ಟು ನಿಮ್ಮನ್ನ ಪ್ರಮೋಟ್ ಮಾಡೋಕ್ಕೆ ನಾನು ಹೇಳಬಲ್ಲೆ. ಓಕೆ, ಬಟ್ ಅಲ್ಲಿ ಜನ ಕ್ಲಿಕ್ ಮಾಡಿ ನಾನು ಹೇಳ್ದಂಥ ಬಂದರೂ ಈ ಒಂದು 1,000 ಜನ ಇಟ್ಕೊಳ್ಳಿ, ಬರ್ತಾರೋ ಇಲ್ಲೋ ಗೊತ್ತಿಲ್ಲ, 1,000 ಜನ ಇಟ್ಕೊಳ್ಳಿ. 1,000 ಜನ ಬಂದುಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆದರೆ ನಿಮ್ಮ ಒಂದು ಚಾನಲ್ಗೆ ತೊಂದರೆ, ನಿಮ್ಮ ಒಂದು ಚಾನಲ್ಗೆ ತೊಂದರೆ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕೊಲಾಬರೇಷನ್ ಮುಖಾಂತರ ನಿಮಗೆ ಬರ್ತಕ್ಕಂತಹ ಸಬ್ಸ್ಕ್ರೈಬರ್ಸ್ಗಳು ನಿಮ್ಮನ್ನು ನೋಡಿ ಬಂದಿರೋದಿಲ್ಲ. ಆ ಒಂದು ಯಾರ ಜೊತೆಗೆ ಕೊಲ್ಯಾಬ್ ಮಾಡಿರ್ತೀರಾ ಅವರು ಹೇಳಿದರು ಅಂತ ಹೇಳಿಬಿಟ್ಟು ಬಂದುಬಿಟ್ಟು ಸಬ್ಸ್ಕ್ರೈಬ್ ಆಗಿರ್ತಾರೆ. ನಿಮ್ಮ ಕಂಟೆಂಟ್ ಇಷ್ಟ ಆಗಿಲ್ಲ, ನಿಮ್ಮ ಪ್ರೆಸೆಂಟೇಷನ್ ಇಷ್ಟ ಆಗಿಲ್ಲ, ನಿಮ್ಮ ವೀಡಿಯೋಸ್ಗಳು ಇಷ್ಟ ಆಗಿಲ್ಲ ಅಂತಂದರೆ 3-4 ನೋಡಿ ಆಮೇಲೆ ಸ್ಟಾಪ್ ಮಾಡಿದರೆ, ಡೆಡ್ ಸಬ್ಸ್ಕ್ರೈಬರ್ಸ್ ಇದ್ದರೆ ನನ್ನ ಚಾನಲ್ಗೆ ಆಗಿರತಕ್ಕಂತಹ ಪರಿಸ್ಥಿತಿನೇ ಬರಬಹುದು. ಓಕೆ, ಸೊ ಇವಾಗ ಇದು ಭಾಳಷ್ಟು ಇಂಪಾರ್ಟೆಂಟು ಹೊಸ ಯೂಟ್ಯೂಬರ್ಸ್ ಯಾರು ನೋಡ್ತಾ ಇದ್ದರೆ. ಆ್ಯಂಡ್ ಎರಡನೇದಾಗಿ, 500,000 to 125,000 ಸಬ್ಸ್ಕ್ರೈಬರ್ಸ್ ಹೆಂಗಾಯಿತು? ಆ್ಯಂಡ್ ನಾನು ಯಾಕೆ 25,000 ಸಬ್ಸ್ಕ್ರೈಬರ್ ಮಾತ್ರ ಕನ್ಸಿಡರ್ ಮಾಡ್ತೀನಿ ಅಂತಂದರೆ, ಇನ್ನು 100,000 ಸಬ್ಸ್ಕ್ರೈಬರ್ಸ್ನ ಡಿಸ್ರೆಸ್ಪೆಕ್ಟ್ ಮಾಡ್ತೀನಿ ಅಂತಲ್ಲ. ಏನಕ್ಕಪ್ಪ ಅಂತಂದರೆ, ನಾನು ನಾರ್ಮಲಾಗಿ ಎಲ್ಲರ ಥರನೇ ಸ್ಟಾರ್ಟ್ ಮಾಡಿದಾಗ ಒಂದು ಫೋನಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ, ಆಗಿನ ಟೈಮಲ್ಲಿ ಅಥವಾ ನಾನು ಸ್ಟಾರ್ಟ್ ಮಾಡಿದ ಟೈಮಲ್ಲಿ ನಂದಿನ್ನೂ ಲರ್ನಿಂಗ್ ಟೈಮ್. ಓಕೆನಾ, ಕೆಲವರು ಆಲ್ರೆಡಿ ಆ ಒಂದು ಲರ್ನಿಂಗ್ ಟೈಮಿಂದ ಆಲ್ರೆಡಿ ಒಂದು ಲೆವೆಲಲ್ಲಿ ರೀಚ್ ಆಗಿದ್ದರು. ಬಟ್ ನನ್ನ ಒಂದು ಲರ್ನಿಂಗ್ ಟೈಮಲ್ಲಿ ನಂಗೆ ಕಲಿಯೋ ಅಷ್ಟೊತ್ತಿಗೆ ಕಾಲ ಮೀರೋಗಿತ್ತು. ಏನಕ್ಕೆ ಅಂದರೆ, ಜನರ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇತ್ತು, ಜಿಯೋ ಬೂಮಿಂಗಲ್ಲಿತ್ತು. ಬಿಕಾಸ್ ಹಾಗೆ ಏನಾಯ್ತಂದರೆ, ಅವರು ಬೇರೆ ಒಂದು ಇಂಡಸ್ಟ್ರಿ ಅಥವಾ ಬೇರೆ ಒಂದು ಭಾಷೆಯ ವೀಡಿಯೋಸ್ಗಳಿಗೆ ಮೊರೆ ಹೋಗ್ತಾಯಿದ್ರು ಅಥವಾ ಮೊರೆ ಹೋಗ್ತಾಯಿದ್ರು. ಆ ಟೈಮಲ್ಲಿ ನನಗೆ ಅನಿಸಿದಿಷ್ಟೇ, ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್. ನೋಡೋಣ ಕ್ವಾಲಿಟಿ ಕೊಡೋಣ ಅನ್ನೋದಕ್ಕೋಸ್ಕರನೇ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿದೆ, ಇನ್ಕ್ಲೂಡಿಂಗ್ PC, everything I invested. ನನಗೇನು ಅದರಲ್ಲಿ ಬೇಜಾರಿಲ್ಲ, ಈಗಲೂ ಕೂಡ
ಅದು ಯಾವ ಥರ ನಾನು ಹಾಗೆ ತಗೊಂಡೆ ಅನ್ನೋದು ಅದನ್ನು ಹೇಳಿದರೆ ಚೆನ್ನಾಗಿರಲ್ಲ ಅದು. ಬಟ್ ಇನ್ವೆಸ್ಟ್ ಮಾಡಿದ್ದು ಒಂದು ಉದ್ದೇಶ, ನನಗೆ ಇರುವಂತಹ ಒಂದು ಪ್ಯಾಷನ್ನು, ಅದನ್ನು ಕೆರಿಯರ್ ಆಗಿ ಮಾಡ್ಕೊಳೋದಕ್ಕೆ ನನ್ನ ಕೈಲಂತೂ ಆಗ್ತಾ ಇಲ್ಲ. ಬಟ್ ಹಾಗೆ ನನ್ನ ಬ್ಲಾಗ್ ಚಾನಲ್ನ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಒಳ್ಳೆ ವ್ಯೂಸ್ ಬರ್ತಾ ಇದೆ. ಇದರಲ್ಲೂ ಕೂಡ ಡೆಫಿನೆಟ್ಲಿ ವ್ಯೂಸ್ ಬರಲಿ ಬಿಡಲಿ ಚಾನಲ್ ಕಂಟಿನ್ಯೂ ಆಗುತ್ತೆ, ಕನ್ನಡದಲ್ಲಿ ಉತ್ತಮ ಕಂಟೆಂಟ್ ನಾನು ಕೊಡ್ತೀನಿ. ಸೊ ಹಾಗಾಗಿ ಹೇಳ್ತದ್ದು, ಡೆಡ್ ಸಬ್ಸ್ಕ್ರೈಬರ್ಸ್ನ ಇಟ್ಕೊಂಡ್ರೆ ಚಾನಲ್ಗೆ ತುಂಬ ಕೆಟ್ಟದ್ದು ಯೂಟ್ಯೂಬ್ ಆಲ್ಗೊರಿದಮ್ ಪ್ರಕಾರ. ಸೊ ಹಾಗಾಗಿ ಹೇಳ್ತಾ ಇದ್ದು, ಆ್ಯಂಡ್ ಎಸ್ಪೆಷಲಿ ಡೆಡ್ ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡದಲ್ಲಿ ವ್ಯೂವರ್ಸ್ಗಳು ಇರೋದೇ ಹಾಗೆ ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂತಂದರೆ ಎಸ್ಪೆಷಲಿ ಟೆಕ್ನಾಲಜಿ ವೀಡಿಯೋಸ್ಗಳಿಗೆ, ಅದರ್ ದೆನ್ ಕ್ಯೂರಿಯಾಸಿಟಿ ಅಥವಾ ಒಂದು ಕ್ಲಿಕ್ ಬೈಟ್ ಇರ್ತಕ್ಕಂಥದ್ದು ಅಥವಾ ಕುಕ್ಕಿಂಗ್ ಇರ್ತಕ್ಕಂಥದ್ದು, ಯಾವ ಬೇರೆ ಕಂಟೆಂಟ್ನ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಆದ ಒಂದು ಬೆಲೆ ಇದೆ. ಎಂಟರ್ಟೈನ್ಮೆಂಟ್ ಬೇಕು, ಚೆನ್ನಾಗಿ ನೋಡ್ತಾರೆ, ಅದಕ್ಕೂ ಸಂಬಂಧ ಇಲ್ಲ. ಬಟ್ ಟೆಕ್ನಾಲಜಿ ವೀಡಿಯೋಸ್ಗಳು ಯಾಕೆ ಬೇರೆ ಭಾಷೆ ಜನರು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ನಮ್ಮ ಭಾಷೆಯಲ್ಲಿ ಯಾಕೆ ಕೊಡೋಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್, ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಆ್ಯಂಡ್ ಭಾಳಷ್ಟು ಹಿಂದುಳಿದೀವಿ ನಾವು, ನಮ್ಮ ಕನ್ನಡದಲ್ಲೇ ಭಾಳಷ್ಟು ಹಿಂದುಳಿದೀವಿ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಏನಕ್ಕಪ್ಪ ಅಂದರೆ, ನಮ್ಮ ಕನ್ನಡದ ಹೆಮ್ಮೆಯ ಜನರು ಬೇರೆ ಭಾಷೆಗೆ ಹೋಗಿದ್ದಾರೆ, ಅವ್ರ ಭಾಷೆನ ಇಷ್ಟಪಡ್ತಾರೆ ಅಥವಾ ಅವರ ಪ್ರೆಸೆಂಟೇಷನ್ನ ಇಷ್ಟಪಡ್ತಾರೆ, ಸಪೋರ್ಟ್ ಕೊಟ್ಟಿಲ್ಲ ಅಂತಂದರೆ ಯಾರು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಿಮಗೆ ಒಂದು ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಇವಾಗ ನನ್ನ ಯೂಟ್ಯೂಬ್ ಅದೇ 5-1 ಲಕ್ಷ ಪೈಸೆ ಬರಲಿಕ್ಕೆ ಇದೇ ಕಾರಣ ಆಯಿತು. ಅದರಲ್ಲಿ ಬಿಗಿನಿಂಗಲ್ಲಿ ಅದು ಆಗಲಿಲ್ಲ, ಏನೂ ಇಂಪ್ರೂವ್ ಆಗ್ತಾ ಇಲ್ಲ, ಬದಲಾವಣೆ ಎಲ್ಲ ಟ್ರೈ ಮಾಡ್ತಾ, ಕ್ಯಾಮ್ರಾ ಶಿಫ್ಟ್ ಆದೆ, ಮೊಬೈಲಲ್ಲಿ ಎಡಿಟ್ ಮಾಡ್ತಾ ಇದ್ದೆ, ಥಂಬ್ನೇಲ್ಸ್ ಬೆಟ್ರಾಗಿ ಟ್ರೈ ಮಾಡಿದೆ, ಏನೇನೇನೋ ಟ್ರೈ ಮಾಡಿದೆ, ಪೈ ಮಿಸ್ ಆಗಿ ನಾನು ಬೇಡದಿರೋ ಕಂಟೆಂಟ್ ನಾನು ಟ್ರೈ ಮಾಡಿದೆ. ಸೊ ಅದರಿಂದನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬಂದರು, ಅದರಿಂದನೂ ಅರ್ನಿಂಗ್ಸ್ ಬರ್ತಾ ಇತ್ತು, ಅದನ್ನೇ ಕಂಟಿನ್ಯೂ ಮಾಡ್ಬೋದಿತ್ತು. ಇಟ್ಸ್ ಸಿಂಪಲ್, ಹಣ ಬಂತು ಅಂತ ಅದನ್ನೇ ಕಂಟಿನ್ಯೂ ಮಾಡಿದರೆ ಈ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ಬಟ್ ನನಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ನಾನು ಅಂದ್ಕೊಂಡಿರೋದು, ಅದು ನನಗೆ ರಿಯಲೈಸ್ ಆಗೋ ಟೈಮಲ್ಲಿ ಆಲ್ರೆಡಿ 70,000 ಸಬ್ಸ್ಕ್ರೈಬರ್ಸ್ ಇತ್ತು, ವಿಚ್ ಇಸ್ ನನಗೆ ಬೇಡದಿರೋ ಸಬ್ಸ್ಕ್ರೈಬರ್ಸ್. ಅಂದರೆ ಆ ಸಬ್ಸ್ಕ್ರೈಬರ್ಸ್ ಏನಂತಂದರೆ, ಕೆಲವೊಂದು ಕಂಟೆಂಟ್ಗಳು ಏನಿತ್ತು ಅದೆಲ್ಲ ಒಂದು ಟೆಂಪ್ರವರಿ, ಆ ವಿಚಾರದಾಗ ಮಾತ್ರ ಬರ್ತಾರೆ. ಹಾಗಾಗಿನೇ ಹೇಳೋದು, ಯಾವಾಗ್ಲೂ ರೆಗ್ಯುಲರಾಗಿ ಏನೊಂದು ಕಂಟೆಂಟ್ನ ನೋಡ್ತಾರೆ ಆ ಒಂದು ಕ್ರಿಯೇಟರ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟೆಕ್ಕೆಲ್ಲ ಉಂಟು ಡೈಲಿ ನೋಡೋಂಥ ವಿಚಾರ ಆಗುತ್ತೆ. ಸೊ ಹಾಗಾಗಿ ಅಂಥ ವ್ಯೂವರ್ಸೇ ನನಗೆ ಬೇಕಾಗಿರೋದು. ಈಗ ಲೈಕ್ ಎಕ್ಸಾಂಪಲ್, ಈಗ ಒಂದು ಜಿಯೋ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಯಾವುದೋ ಒಂದು DL ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ಇದು ಕೆಲವೊಂದು ಏನಾಯ್ತಂದರೆ ಹಳ್ಳಿಗಳು ಮಟ್ಟಕ್ಕೆ ಹೋದಾಗ ಅವ್ರು ನೋಡಿಬಿಟ್ಟು ಸುಮ್ಮನಾಗ್ಬಿಡ್ತಾರೆ, ಆಮೇಲೆ ಅವ್ರು ನೋಡೋಕ್ಕಾಗೋದಿಲ್ಲ. ಸೊ ಹಾಗಾಗಿನೇ, ಸೊ ಅಂಥ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ನನ್ನ ಚಾನಲಲ್ಲಿ, ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಆ ಥರ ಕಂಟೆಂಟ್ ಹಾಕಿದಾಗ ಡೆಫಿನೆಟ್ಲಿ ನೋಡ್ತಾರೆ. ಬಟ್ ಆ ಥರ ಕಂಟೆಂಟ್ನ ಹಾಕ್ಲಿಕ್ಕೆ ಆಗಲ್ಲ, ಬಿಕಾಸ್ ನಂದು ಅದು ಅಲ್ಲ. ಆ ಒಂದು ಟೈಮಲ್ಲಿ ನೋಡೋಣ ಟ್ರೈ ಮಾಡೋಂತ ಹಾಕಿದಾಗ ಇಟ್ಸ್ ಜಸ್ಟ್ ಬೂಮಿಂಗ್ ಆಯಿತಾ, ಜಿಯೋ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಇನ್ನೊಂದು ಇನ್ಫಾರ್ಮೇಷನ್ ಆಗಿರ್ಬೋದು. ಇವಾಗೆಲ್ಲ ಒಂದು ಮಿಕ್ಸ್ ಕಂಟೆಂಟ್ ಅಂದರೆ ಯಾವ ಯು ಕ್ಯಾನ್ ಇನ್ಕ್ಲೂಡ್, ಒಂದು ಜಿಯೋದು ಇನ್ಕ್ಲೂಡ್ ಮಾಡ್ಬೋದು ಅಥವಾ ಸಿಮ್ ಕಾರ್ಡ್ ರೀಚಾರ್ಜ್ಗಳ ಬಗ್ಗೆ ಇನ್ಕ್ಲೂಡ್ ಮಾಡ್ಬೋದು ಅಥವಾ ಡಿಶಸ್ ಬಗ್ಗೆ ಇನ್ಕ್ಲೂಡ್ ಮಾಡ್ಬೋದು. ಟೆಕ್ನಾಲಜಿ ಅಂದರೆ ಅದಲ್ಲ, ಟೆಕ್ನಾಲಜಿ ತಂತ್ರಜ್ಞಾನ ಇವೆಲ್ಲ ಮಾಹಿತಿಗಳು ಬೇರೆ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಕನ್ನಡದಲ್ಲಿ ಅದನ್ನು ಚೂಸ್ ಮಾಡಲೇಬೇಕು, ಬಿಕಾಸ್ ಅವ್ರಿಗೆ ಟೆಕ್ನಾಲಜಿ ಅಂದರೆ ಸಿಮ್ ಕಾರ್ಡು, ರೀಚಾರ್ಜು, ಡಿಶ್ಶು ಇದೆಲ್ಲನೂ ಕೂಡ ಟೆಕ್ನಾಲಜಿ. ಓಕೆನಾ? ಸೊ ಆಧಾರ್ ಕಾರ್ಡ್ಗೆ ಏನೇ ನಂಬರ್ ಹೆಂಗೆ ಆ್ಯಡ್ ಮಾಡೋದು ಇದೆಲ್ಲ ಕೂಡ ಟೆಕ್ನಾಲಜಿ ನಮ್ಮ ಕನ್ನಡದಲ್ಲಿ. ಓಕೆ, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡ್ತೀವಿ. ಸಿ, ಹಾಗಾಗಿ ಆ ಒಂದು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಯಿತು. ಅದಾದಮೇಲೆ ಡಿಸೈಡ್ ಮಾಡಿದೆ, ದಿವಸಕ್ಕೆ ಒಬ್ಬರೋ ಇಬ್ಬರು ಬರಲಿ ಈ ಒಂದು ಕ್ವಾಲಿಟಿ, ಈ ಒಂದು ಕಂಟೆಂಟ್ ರೀತಿ ನೋಡೋರು ಅಂತ ಅಂದ್ಕೊಂಡು 25,000 ಸಬ್ಸ್ಕ್ರೈಬರ್ಸ್ ನಾನು ಅದಕ್ಕೆ ಕನ್ಸಿಡರ್ ಮಾಡ್ತೀನಿ ಔಟ್ ಆಫ್ 1,25,000. ಸೊ ಮೇ ಬಿ ಇದನ್ನು 1,25,000 ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ಅಂತ ಅಂದ್ಕೋಬೋದು ನಾವು. ಇನ್ನು ಬೇರೆ ಯೂಟ್ಯೂಬರ್ಸ್ಗಳು ಅವ್ರಿಗೆ ಯಾಕೆ ಸಪೋರ್ಟ್ ಬೇಕು ಅನ್ನೋದಾದರೆ, ಅದರ್ ದೆನ್ ಮೀ, ನಾನು ಎಲಿಜಿಬಲ್ ಇದೀನೋ, ನಾನು ಕೇಪಬಲ್ ಇದೀನೋ ಅನ್ನೋದು ಸೆಕೆಂಡ್ರಿ. ಬಟ್ ಬೇರೆ ಯೂಟ್ಯೂಬರ್ಸು ತುಂಬ ಕಷ್ಟಪಟ್ಟಿದ್ದಾರೆ, ಬಹಳಷ್ಟು ವರ್ಷಗಳಿಂದ ಇದ್ದಾರೆ, ಇನ್ಕ್ಲೂಡಿಂಗ್ ಟಾಪ್ ಕನ್ನಡ ಟೆಕ್ ಯೂಟ್ಯೂಬರ್ ಸಂದೀಪ್ ಅವ್ರ ಬಗ್ಗೆ ಹೇಳೋದಾದರೂ ಅಷ್ಟೇ, ಅಥವಾ ಸೋಮಶೇಖರ್ ಬಗ್ಗೆ ಹೇಳೋದಾದರೂ ಅಷ್ಟೇ, ಅಥವಾ ಲಿಂಗರಾಜ್ ಅವ್ರ ಬಗ್ಗೆ ಹೇಳೋದಾದರೂ ಅಷ್ಟೇ, ಇನ್ನೂ ಬಹಳಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬರು ಯಾರೆಲ್ಲ ಒಂದು ಕೆಲವೊಬ್ಬರು ಮಾಡೋದೇ ನಿಲ್ಲಿಸ್ಬಿಡ್ತಾರೆ, ಬಿಕಾಸ್ ಟೆಕ್ಕಲ್ಲಿ ಒಂದು ವ್ಯಾಲ್ಯೂ ಇಲ್ಲ ಅಂತ. ಆಯಿತಾ? ಸೊ ಏನು ಮಾಡ್ತೀರ? ಕನ್ನಡದಲ್ಲಿ ಇರೋದೇ 4-5 ಜನ, ಒಂದು ಬೆರಳೆಣಿಕೆಯಷ್ಟು ಟೆಕ್ ಯೂಟ್ಯೂಬರ್ಸ್ ಇದ್ದಾರೆ. ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಿಮ್ಮ ಭಾಷೆಯಲ್ಲಿ ಫಸ್ಟ್ ನೋಡಿ, ನಿಮ್ಗೆ ಇಷ್ಟ ಆಗಿಲ್ಲಂದರೆ ಫೀಡ್ಬ್ಯಾಕ್ ಕೊಡಿ, ಇಂಪ್ರೂವ್ ಆದಮೇಲೆ ಮತ್ತೆ ಬನ್ನಿ ನೋಡಿ ಸ್ವಲ್ಪ ದಿನ ಅವ್ರಿಗೆ ಸಪೋರ್ಟ್ ಕೊಡಿ, ಆಮೇಲೆ ನೀವು ಬೇರೆ ಭಾಷೆಗೆ ಹೋಗಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಸೊ
ಫಸ್ಟು ನಮ್ಮ ದೇಶದ ಪ್ರಾಡಕ್ಟ್ ಅಂತ ಹೆಂಗೆ ಅಂತೀವಿ ಹಾಗೆ ನಮ್ಮ ರಾಜ್ಯದ ಪ್ರಾಡಕ್ಟ್ಗಳಿಗೆ ಒಂದು ಬೆಲೆ ಕೊಡಿ, ಆವಾಗ ನಿಮಗೆ ಉತ್ತಮ ಕ್ವಾಲಿಟಿ ಕಂಟೆಂಟ್ ಸಿಗುತ್ತೆ. ಹೆಂಗಾಗಿದೆ ಅಂದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಕನ್ನಡದಲ್ಲಿ, ಕ್ರಿಯೇಟ್ ಮಾಡೋದಕ್ಕೆ ಒಂದು ಮೊಬೈಲ್ ಹಿಡ್ಕೊಳ್ಳಿ, ಏನಾಗುತ್ತೆ ಅದು ಮಾತಾಡಿ, ವಾಯ್ಸ್ ಓವರ್ ಕೊಡಿ ಸಾಕು. ಈ ಥರ ಆಗಿದೆ. ಈ ಥರ ನೀವೇ ಅಭ್ಯಾಸ ಮಾಡಿಸಿದರೆ ಇದನ್ನು ನೀವು ಬದಲಾಯಿಸಬೇಕು. ಯಾರು ಅಟ್ಲೀಸ್ಟ್ ಟ್ರೈ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಬೆಲೆ ಕೊಟ್ಬಿಟ್ಟು ಇದನ್ನು ಮಾಡಿ, ಆಯಿತಾ? ಸೊ ಸಂದೀಪ್ ಅವರ 8 ಐ ಡೋಂಟ್ ಥಿಂಕ್ಸ್ 5-6 ವರ್ಷ ಮೇಲೇ ಜಾಸ್ತಿಯಿಂದನೇ ಇವ್ ಸ್ಟಾರ್ಟೆಡ್ ಡ್ರೂಯಿಂಗ್ ಇಟ್. 5.5 lakh ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ಅವ್ರಿಗೆ ಬರ್ತಕ್ಕಂಥ ಕೆಲವೊಂದು ವೀಡಿಯೋಸ್ಗಳು, ಎಸ್ಪೆಷಲ್ ಡೈಲಿ ಎಲ್ಲ ರೆಗ್ಯುಲರ್ ವೀಡಿಯೋಸ್ಗಳಿಗೂ ವ್ಯೂಸ್ ಬರ್ತಾ ಇಲ್ಲ, ಕೆಲವೊಂದು ಅನ್ಬಾಕ್ಸಿಂಗ್ ವೀಡಿಯೋಸ್ಗಳಿಗೆ ಡೆಫಿನೆಟ್ಲಿ ಒಂದು ಆಲ್ಮೋಸ್ಟ್ ಅಲ್ಲ ಒಂದು 81 lakh ತನಕನೂ ಹೋಗುತ್ತೆ. ಅದು ಖುಷಿ ವಿಚಾರ, ಅದು ಬೇಕಾಗಿರೋದು. ಪ್ರತಿಯೊಂದು ವೀಡಿಯೋಸ್ಗಳಿಗೂ ಅಟ್ಲೀಸ್ಟ್ ಅಷ್ಟು ಸಪೋರ್ಟ್ ಬೇಕು, ಅಷ್ಟು ದೊಡ್ಡ ಯೂಟ್ಯೂಬರ್ಸ್ಗೆ ಫುಲ್ ಟೈಮ್ ಆಗಿ ಮಾಡ್ತಾ ಇದಾರಂತಂದರೆ. ಸೋಮಶೇಖರ್ ಪಾಟೀಲ್ ಅವರು ಅಷ್ಟೇ, ಅವ್ರು ಹಾಕೋ ಎಫರ್ಟು ನನಗೆ ಅನ್ಸಂಗೆ ನಾನು ಹಾಕೋದಿಲ್ಲ. ಏನಕ್ಕೆ ಅಂದರೆ ಅಷ್ಟೊಂದು ಬಿ ರೋಲ್ಸ್ ಟ್ರೈ ಮಾಡ್ತಾರೆ, ಬೇರೆ ಬೇರೆ ಆ್ಯಂಗಲ್ಸ್ ಟ್ರೈ ಮಾಡ್ತಾರೆ, ಬೇರೆ ಬೇರೆ ಪ್ಲೇಸಲ್ಲಿ ಅವ್ರು ಟ್ರೈ ಮಾಡ್ತಾರೆ. ಆ್ಯಂಡ್ ಈಸ್ ಅಲ್ಲೋನ್, ಒಬ್ಬರೇ ಮಾಡ್ತಾರೆ ಅದನ್ನು. ಓಕೆ, ಅಂಥವ್ರಿಗೆ ನಿಮ್ಗೆ ಸಪೋರ್ಟ್ ಬೇಕಲ್ವಾ? ಸೊ ನಿಮ್ಮ ಕನ್ನಡ ಯೂಟ್ಯೂಬರ್ಸ್ ಅಲ್ವಾ, ಜಸ್ಟ್ ಚೆಕ್ ಮಾಡಿ. ಸೊ ಇನ್ ಕೇಸ್ ಟೆಕ್ ಇನ್ ಕನ್ನಡ ಗೊತ್ತಿಲ್ಲ ಅನ್ನೋರಿದ್ರೆ ಡೆಫಿನೆಟ್ಲಿ ಅವ್ರು ಗೊತ್ತಿರ್ತಾರೆ, ಗೊತ್ತಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅದಾದಮೇಲೆ ಸೋಮಶೇಖರ್ ಅವ್ರ ಅದಿದೆ, ಆಯಿತಾ? ಸೊ ಕಂಪ್ಲೀಟ್ ಪ್ಯೂರ್ಲಿ ನಾನು ಟೆಕ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಮಿಕ್ಸ್ ಕಂಟೆಂಟ್ ಮಾಡೋರು ಇದ್ದಾರೆ, ಆ್ಯಂಡ್ ಇನ್ನೂ ಕೆಲವೊಂದು ಚಾನಲ್ಗಳ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೆ ಟೆಕ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಆ್ಯಂಡ್ ಸೀರಿಯಸ್ಗೆ ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇಂಟ್ರೆಸ್ಟ್ ತೋರಿಸಿ ಇಂಟ್ರೆಸ್ಟ್ನ ಪಡ್ಕೊಳ್ಳಿ. ಎಸ್ಪೆಷಲಿ ಈ ಒಂದು ಯಂಗ್ಸ್ಟರ್ಸ್ ಏನಿದ್ರೆ, ಕಾಲೇಜ್ ಸ್ಟೂಡೆಂಟು, ಸ್ಕೂಲ್ ಸ್ಟೂಡೆಂಟ್ಸ್ ಏನಿದೆ, ಟಿಕ್ಟಾಕು, ಈ ಎಂಟರ್ಟೈನ್ಮೆಂಟ್ ಅಲ್ಲದೇ ನಿಮ್ಗೆ ಬಹಳಷ್ಟು ಬೇಕಾಗಿರೋ ವಿಚಾರಗಳು ನಾವುಗಳು ಹೇಳ್ತೀವಿ, ಟೆಕ್ನಾಲಜಿ ವೀಡಿಯೋಸ್ಗಳು ಹೇಳ್ತವೆ. ಓಕೆ, ಎಂಟರ್ಟೈನ್ಮೆಂಟಲ್ಲೂ ಕನ್ನಡದಲ್ಲಿದ್ದಾವೆ, ಆಯಿತಾ? ಅದನ್ನು ನೋಡಿ, ಕನ್ನಡದಲ್ಲಿರೋ ಕ್ರಿಯೇಟರ್ಸ್ಗಳು ಒಳ್ಳೆ ಭಾಷೆಯಿಂದ ಇವಾಗಿರ್ತಕ್ಕಂತಹ ಟ್ರೆಂಡಿ ಒಂದು 18+ ಲ್ಯಾಂಗ್ವೇಜ್ ಕನ್ವರ್ಟ್ ಆಗ್ತಾ ಇದ್ದಾರೆ. ಅವ್ರು ಆ ಥರ ಮಾತಾಡಲೇಬೇಕು, ಡಬಲ್ ಮೀನಿಂಗ್ ಮಾತಾಡಲೇಬೇಕು ಎಂಟರ್ಟೈನ್ಮೆಂಟಿಗೆ ಅಂದರೆ. ಹಂಗಾಗ್ಬಿಡಿ, ನಮ್ಮ ಜನ ಅದನ್ನು ಇಷ್ಟಪಡ್ತಾರ? ಇದೆ, ಬೇರೆ ಕಡೆನೂ ಇದೆ, ಬಟ್ ಮಾತಾಡಬೇಕಾದ್ರೆ ಅಯ್ಯೋ ಏನು ಹಿಂಗೆ ಮಾತಾಡ್ತಾರೆ ಅವರು, ಹೊಲ್ಗರ ಮಾತಾಡ್ತಾರೆ. ಬಟ್ ದೇ ಎಂಜಾಯ್ ಇಟ್, ಯಾವಾಗ 4 ಗೋಡೆ ಮಧ್ಯೆ ಇದ್ದಾಗ ಎಂಜಾಯ್ ಮಾಡ್ತಾರೆ. ಸೊ ಆ ಥರ ಇದೆ ಪರಿಸ್ಥಿತಿ. ಸೊ ಇದು ನನ್ನ ಒಂದು ಜರ್ನಿ, 500 to 125,000 ತನಕ. ಈ ಒಂದು 25,000 ಇವಾಗಿಂದ ನಾನು ಕೇಳ್ತಂಥ ಸಪೋರ್ಟ್ ಇಷ್ಟೇ, ಅಥವಾ ನನ್ನ ಅಭಿಪ್ರಾಯ ಇಷ್ಟೇ. ಸೊ ಯಾರೆಲ್ಲ ಎಫರ್ಟ್ ಹಾಕ್ತಾ ಇದ್ದಾರೆ, ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರಿಗೆ ಒಂದು ಸಪೋರ್ಟ್ನ ಕೊಡಿ. ಫಸ್ಟು ಕನ್ನಡನ ಪ್ರಿಫರ್ ಮಾಡಿ, ಫಸ್ಟ್ ಅಟ್ಲೀಸ್ಟ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ಯೂ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ, ಒಂದು ಅರ್ಥ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಹೋಪ್ಫುಲಿ ಈ ಒಂದು ವೀಡಿಯೋ ತುಂಬ ಬೋರಿಂಗ್ ಆಗಿಲ್ಲ ಅಂತ ಅನ್ಕೊತೀನಿ. ಜಸ್ಟ್ ನಿಮ್ಮ ಹತ್ರ ಮಾತಾಡೋ ಥರ ಇರಬೇಕಿತ್ತು, ಅದಕ್ಕೋಸ್ಕರ ಈ ಥರ ಕ್ಯಾಶುವಲ್ ಆಗಿ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೆಟಪ್ ಇಲ್ಲ, ಆ ಒಂದು ಜೋಶು ನಿಮಗೆ ಡೆಫಿನೆಟ್ಲಿ ಟೆಕ್ ನನ್ನ ರೆಗ್ಯುಲರ್ ವೀಡಿಯೋಸಲ್ಲಿ ಇದ್ದೇ ಇರ್ತದೆ. ಈಗಲೂ ಜೋಶ್ ಇದೆ, ಬಟ್ ಏನೋ ಇದೊಂದು ಸ್ವಲ್ಪ ಎಮೋಷನ್ ಮೂಮೆಂಟ್. ನಾನು 500 to 125,000 ಸಬ್ಸ್ಕ್ರೈಬರ್ಸ್ ಹೆಂಗೆ ಬಂದೆ, ಈಸ್ ಇಟ್ ಐ ಎಮ್ ಐ ಹ್ಯಾಪಿ, ನಂಗೆ ಖುಷಿ ಇದೆಯಾ ನನಗೆ ಅಂದರೆ, ಖುಷಿ ಇದೆ. ನನ್ನ ಕೆಲಸ ಮಾಡೋದರಲ್ಲಿ ನನಗೆ ಖುಷಿ ಇದೆ, ಅದರಲ್ಲಿ ಏನಿಲ್ಲ, ಆಯಿತಾ? ಸೊ ಅದನ್ನು ಖುಷಿ ಇಲ್ಲ ಅಂದರೆ ನನಗೆ ಯಾವಾಗಲೂ ಬಿಡಬೇಕಾಗಿತ್ತು, ಆವಾಗ 500,000 ವ್ಯೂಸ್ ಬಂದಾಗಲೇ ಬಿಡಬೇಕಿತ್ತು. ಆ 500,000 ಖುಷಿ ಕಾಣ್ತಾ ಇನ್ನಿ 100 ಐ ಡೋಂಟ್ ಥಿಂಕ್ ಸೊ ಒಂದು 100 ಕಮೆಂಟ್ಸ್ ಬಂದೇ ಬರುತ್ತೆ ವೀಡಿಯೋ ಹಾಕಿದಾಗೆಲ್ಲ. 50 to 100 ಕಮೆಂಟ್ಸ್ ಬಂದಾಗ ಅವ್ರ ಇಂಟ್ರೆಸ್ಟ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಎಲ್ರಿಗೂ ಆ ಇಂಟ್ರೆಸ್ಟ್ ಬರಬೇಕು, ಎಲ್ಲರೂ ಕಲಿಬೇಕು ದಿನ ಅನ್ನೋದು ನನಗೆ ಒಂದು ಆಸೆ. ಸೊ ಅಷ್ಟೇ ಫ್ರೆಂಡ್ಸ್, ಎಲ್ಲರೂ ಸೇಫ್ ಆಗಿರಿ ಮನೆಯಲ್ಲಿ, ಆ್ಯಂಡ್ ಕಂಟೆಂಟ್ಗಳನ್ನ ಎಂಜಾಯ್ ಮಾಡ್ತಾ ಇರಿ, ನಿಮ್ಮ ಫೀಡ್ಬ್ಯಾಕ್ನ ಕೊಡ್ತಾ ಇರಿ. ಆ್ಯಂಡ್ರಾಯ್ಡ್ 12 ವೀಡಿಯೋ ಮಾಡ್ತೀನಿ, ಡೆಫಿನೆಟ್ಲಿ ಬೇಗ ಬರುತ್ತೆ. ಸೊ ಹೇಳ್ತೀನಿ, ಇನ್ನೂ ಬೇರೆ ಬೇರೆ ಕಂಟೆಂಟ್ಗಳು ತರ್ತಾ ಇರ್ತೀನಿ ಕನ್ನಡದಲ್ಲಿ. ಓಕೆ, ಸಿಗೋಣ ಮತ್ತೆ. ಬಾಯ್, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.